ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಭಾರತೀಯ ಬೆಳ್ಳಿತೆರೆಯಲ್ಲಿ ಪ್ರಸಿದ್ಧರಾದಂಥ ಒಂದು ಸಂಗೀತ ಜೋಡಿ ಶಂಕರ್ ಜೈಕಿಶನ್ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಶಂಕರ್ ಜೈಕಿಶನ್ ಅವರು ಕೆಲಸ ಮಾಡಿದ್ದು ಹಿಂದಿ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲೇ ಬೇಕಾದಷ್ಟು ಜನ ತಂತ್ರಜ್ಞರು ಸಂಗೀತ ನಿರ್ದೇಶಕರು ಕಲಾವಿದರು ಇದ್ದಾರೆ ಅವ್ರ ಬಗ್ಗೆ ಪರಿಚಯವನ್ನು ಕೊಡೋದು ಬಿಟ್ಟು ನೀವು ಯಾಕೆ ಬೇರೆ ಭಾಷೆಯ ವ್ಯಕ್ತಿಗಳನ್ನು ತಂದು ಇಲ್ಲಿ ಸಂಚಿಕೆಗಳನ್ನು ಮಾಡ್ತೀರಿ ಅಂತ ಎಷ್ಟೋ ಜನ ಕಮೆಂಟ್ಗಳನ್ನು ಹಾಕ್ತಾನೇ ಇದ್ದಾರೆ ಅದಕ್ಕಾಗಿಯೇ ನಾವು ಟೋಟಲ್ ಕನ್ನಡ ವಾಹಿನಿಯಲ್ಲಿ ಬೇರೆ ಭಾಷೆಯ ತಂತ್ರಜ್ಞರ ಕಲಾವಿದರ ವಿಚಾರಗಳನ್ನು ಹೇಳೋದನ್ನು ಬಿಟ್ಟು ಅದಕ್ಕಾಗಿಯೇ ನಮ್ಮದೇ ಆದಂಥ ಒಂದು ಸೋದರ ವಾಹಿನಿಯನ್ನು ಆರಂಭ ಮಾಡಿದ್ದೀವಿ ಸಿನೇರಮಾ ಪಿಕ್ಚರ್ಸ್ ವಾಹಿನಿ ಅಲ್ಲಿ ನಾವು ಎಲ್ಲ ಭಾಷೆಗಳ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇಷ್ಟಾಗಿ ಕೂಡ ನಾನು ಇವತ್ತು ಇಲ್ಲಿ ಶಂಕರ್ ಜೈ ಕಿಶನ್ ಅವರ ಬಗ್ಗೆ ಯಾಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಅಂದರೆ ಶಂಕರ್ ಜೈಕಿಶನ್ ಅವರನ್ನು ಕುರಿತಂತೆ ಅವರ ಚಿತ್ರ ಜೀವನದ ವೈಶಿಷ್ಟ್ಯಗಳನ್ನು ಕುರಿತಂತೆ ಕನ್ನಡಿಗರೊಬ್ಬರು ಒಂದು ಸುಂದರವಾದ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ ಆ ಪುಸ್ತಕದ ಪರಿಚಯವನ್ನು ನಿಮಗೆ ಈ ಸಂಚಿಕೆಯ ಕೊನೆಯಲ್ಲಿ ನೀಡ್ತೀನಿ ದಯವಿಟ್ಟು ಸಂಚಿಕೆಯನ್ನು ಕೊನೆಯವರೆಗೂ ನೋಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ಒಂದು ಶುಲ್ಕವೂ ಇಲ್ಲ ಉಚಿತವಾದ ಚಂದಾದಾರಿಕೆ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ನೋಡ್ಕೊಳ್ಳಿ ಬಂದ ಸಂಚಿಕೆಗಳನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಮೌಲ್ಯಯುತವಾದ ಸಂಚಿಕೆಗಳನ್ನು ಮಾಡೋದಕ್ಕೆ ಆರ್ಥಿಕವಾಗಿ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಹೇಳಿ ಶಂಕರ್ ಜೈಕಿಶನ್ ಅವರ ವೈಶಿಷ್ಟ್ಯಗಳನ್ನು ಹೇಳ್ತಾ ಹೋಗ್ತೀನಿ ಶಂಕರ್ ಜೈಕಿಶನ್ ಜೋಡಿಯಲ್ಲಿ ಹಿರಿಯರಾದವರು ಶಂಕರ್ ಸಿಂಗ್ ರಘುವಂಶಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಹೈದರಾಬಾದ್ನಲ್ಲಿ ಜನಿಸಿದವರು ಇನ್ನೊಬ್ಬರು ಜೈ ಕಿಶನ್ ದಯಾಬಾಯಿ ಪಾಂಚಾಳ್ ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮುಂಬೈನಲ್ಲಿ ಜನಿಸಿದವರು ಶಂಕರ್ ಅವರಿಗೆ ಬಾಲ್ಯದಿಂದಲೇ ಸಂಗೀತದಲ್ಲಿ ಆಸಕ್ತಿ ಮೂಡುತ್ತೆ ಅವರ ಮನೆಯ ಬಳಿಯ ಶಿವ ದೇಗುಲದಲ್ಲಿ ಭಜನೆಗಳು ನಡೀತಾ ಇರುತ್ತೆ ಅಲ್ಲಿ ಕೂಡ ಅವರು ಹೋಗಿ ಆ ಸಂಗೀತವನ್ನು ಆಸ್ವಾದಿಸ್ತಾ ಇರ್ತಾರೆ ಅದಾದ ಮೇಲೆ ಬಾಬಾ ನಸೀರ್ ಖಾನ್ ಅವರಲ್ಲಿ ತಬಲಾ ಕಲಿಯೋದಕ್ಕೆ ಆರಂಭ ಮಾಡ್ತಾರೆ ಮುಂದೆ ನೃತ್ಯಾಭ್ಯಾಸವನ್ನು ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಮಂಗಳೂರು ಮೂಲದ ಕನ್ನಡಿಗರೊಬ್ಬರು ಹೇಮಾ ಶೆಟ್ಟಿ ಅಂತ ಅವರ ಪರಿಚಯ ಆಗುತ್ತೆ ಅವರ ಪರಿಚಯದಿಂದಾಗಿ ಶಂಕರ್ ಅವರು ಪೃಥ್ವಿ ಥಿಯೇಟರ್ಗೆ ಪರಿಚಯವಾಗ್ತಾರೆ ಪೃಥ್ವಿರಾಜ್ ಕಪೂರ್ ಅವರು ಭಾರತೀಯ ಚಿತ್ರರಂಗದ ಒಬ್ಬ ಮೇರು ಕಲಾವಿದರು ಅವರ ಪೃಥ್ವಿ ಥಿಯೇಟರ್ನಲ್ಲಿ ಶಂಕರ್ ಅವರನ್ನು ಪರಿಚಯಿಸಿದ್ದು ನಮ್ಮ ಕನ್ನಡಿಗರಾದಂಥ ಹೇಮಾ ಶೆಟ್ಟಿಯವರು ಪೃಥ್ವಿರಾಜ್ ಕಪೂರ್ ಅವರ ಇಡೀ ಕುಟುಂಬವೇ ಚಲನಚಿತ್ರ ಉದ್ಯಮದಲ್ಲಿ ತೊಡಗಿಕೊಂಡಿದ್ದಂಥ ಒಂದು ಕುಟುಂಬ ಅಲ್ಲಿ ಶಂಕರ್ ಅವರಿಗೆ ತಬಲಾ ನುಡಿಸುವ ಒಂದು ಕೆಲಸ ದೊರೆಯುತ್ತೆ ಅದರ ಜೊತೆ ಜೊತೆಯಲ್ಲಿಯೇ ಅವರು ಪಿಯಾನೊ ಸಿತಾರ್ ಅಕಾರ್ಡಿಯನ್ ಮ್ಯಾಂಡೋಲಿನ್ ವಯೋಲಿನ್ ಸೇರಿದಂತೆ ಸುಮಾರು ಹನ್ನೊಂದು ವಾದ್ಯಗಳನ್ನು ನುಡಿಸುವುದರಲ್ಲಿ ನಿಷ್ಣಾತರಾಗ್ತಾ ಹೋಗ್ತಾರೆ ಅದೇ ದಿನಗಳಲ್ಲಿ ಶಂಕರ್ ಅವರು ಆಗಾಗ ಒಬ್ಬ ಗುಜರಾತಿ ಚಿತ್ರ ನಿರ್ಮಾಪಕ ಚಂದ್ರವರ್ಧನ ಭಟ್ರವರ ಕಚೇರಿಗೆ ಕೂಡ ಭೇಟಿ ಕೊಡ್ತಾ ಇರ್ತಾರೆ ಅಲ್ಲಿ ಜೈಕಿಶನ್ ಅವರ ಪರಿಚಯ ಆಗುತ್ತೆ ಜೈಕಿಶನ್ ಅವರು ಒಬ್ಬ ಹಾರ್ಮೋನಿಯಂ ವಾದಕರು ಎಡಗೈನಲ್ಲಿ ಹಾರ್ಮೋನಿಯಂ ನುಡಿಸುವಂಥ ಒಬ್ಬ ವಿಶಿಷ್ಟ ಕಲಾವಿದರು ಶಂಕರ್ ಅವರು ತಬಲಾ ವಾದಕರು ಅವರಿಗೆ ಪರಿಚಯವಾದ ಈ ಎಡಗೈ ಹಾರ್ಮೋನಿಯಂ ವಾದಕರಾದ ಜೈಕಿಶನ್ ಅವರನ್ನು ಶಂಕರ್ ಅವರೇ ಕರೆದುಕೊಂಡು ಹೋಗಿ ಪೃಥ್ವಿ ಥಿಯೇಟರ್ಗೆ ಪರಿಚಯಿಸ್ತಾರೆ ಅಲ್ಲಿಂದ ಆ ಪೃಥ್ವಿ ಥಿಯೇಟರ್ ಸಂಸ್ಥೆಯಲ್ಲಿ ಈ ತಬಲಾ ಹಾಗೂ ಹಾರ್ಮೋನಿಯಂ ಜುಗಲ್ ಬಂದಿ ಆರಂಭ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪೃಥ್ವಿ ಥಿಯೇಟರ್ಸ್ ಅವರು ಆರ್ ಕೆ ಬ್ಯಾನರ್ನಲ್ಲಿ ಆಗ್ ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಅದು ರಾಜ್ಕಪೂರ್ ಅವರು ಮೊದಲ ಬಾರಿಗೆ ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿದಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ಸಂಗೀತ ನಿರ್ದೇಶನವನ್ನು ರಾಮ್ ಗಂಗೂಲಿ ಅವರು ಮಾಡಿರ್ತಾರೆ ಅದಕ್ಕೆ ಸಹಾಯಕರಾಗಿ ಶಂಕರ್ ಜೈಕಿಶನ್ ಅವರು ಕೆಲಸ ಮಾಡಿರ್ತಾರೆ ಚಿತ್ರ ಹೇಳಿಕೊಳ್ಳುವಂಥ ಯಶಸ್ಸನ್ನೇನೂ ಪಡೆಯೋದಿಲ್ಲ ಅದಾದ ಮರು ವರ್ಷ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದೇ ಆರ್ ಕೆ ಸಂಸ್ಥೆಯಿಂದ ಬರ್ಸಾತ್ ಚಿತ್ರ ತೆರೆಗೆ ಬರುತ್ತೆ ಆ ಹೊತ್ತಿಗೆ ರಾಮ್ ಗಂಗೂಲಿ ಅವರು ಕಾರಣಾಂತರಗಳಿಂದ ಸಂಗೀತ ನಿರ್ದೇಶನವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಆಗ ಆ ಸ್ಥಾನಕ್ಕೆ ಬಂದವರೇ ಶಂಕರ್ ಜೈಕಿಶನ್ ಅವರು ಆ ಚಿತ್ರದಲ್ಲಿ ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ ಬರ್ಸಾತ್ ಚಿತ್ರದ ಹಾಡುಗಳು ಇವತ್ತಿಗೂ ಸಂಗೀತ ಪ್ರಿಯರ ಮನಸ್ಸಿನಿಂದ ಮರೆಯಾಗಿಲ್ಲ ಅಲ್ಲಿಂದ ಈ ಸಂಗೀತ ಜೋಡಿಯ ಪಯಣ ಆರಂಭ ಆಗುತ್ತೆ ನೋಡಿ ಬರ್ಸಾತ್ ಚಿತ್ರದ ಗಳಿಕೆ ಯಾವ ಮಟ್ಟದಲ್ಲಿತ್ತು ಅಂದ್ರೆ ಮರು ವರ್ಷವೇ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಜ್ ಕಪೂರ್ ಅವರು ಆರ್ ಕೆ ಸ್ಟುಡಿಯೋಸ್ ಸ್ಥಾಪನೆ ಮಾಡ್ತಾರೆ ಅಲ್ಲಿಂದ ಮುಂದೆ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ ಶಂಕರ್ ಜೈಕಿಶನ್ ಅವರು ಬಾಬಿ ಚಿತ್ರ ತೆರೆಗೆ ಬರುವವರೆಗೂ ರಾಜ್ ಕಪೂರ್ ಅವರ ನಿರ್ಮಾಣದ ಎಲ್ಲ ಚಿತ್ರಗಳಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಾರೆ ಬಾಬಿ ಚಿತ್ರದಲ್ಲಿ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಪ್ರವೇಶ ಆಗತ್ತೆ ಶಂಕರ್ ಜೈಕಿಶನ್ ಜೋಡಿಯಾಗಿದ್ದರೂ ಕೂಡ ಇಬ್ಬರದ್ದು ವಿಭಿನ್ನ ವ್ಯಕ್ತಿತ್ವ ಶಂಕರ್ ಅವರದ್ದು ಒಂದು ಕಟ್ಟುಮಸ್ತು ದೇಹ ಅವರು ಆಗ ಚಿತ್ರದಲ್ಲಿ ಒಬ್ಬ ಪಠಾಣನ ಪಾತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ ಎಷ್ಟೋ ಚಲನಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಜೈ ಕಿಶನ್ ಅವರು ಶಂಕರ್ರವರಷ್ಟು ಸದೃಢರಲ್ಲ ಆದರೆ ಬಹಳ ಸ್ಫುರದ್ರೂಪಿಯಾಗಿದ್ದರು ಅವರು ಎಂಥ ಸ್ಫುರದ್ರೂಪಿ ಅಂದರೆ ಒಂದು ಫಿಲಂ ಫೇರ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕಾಲೇಜು ಹುಡುಗಿಯರೆಲ್ಲ ದೇವಾನಂದ್ ರಾಜ್ ಕಪೂರ್ ಹಾಗೂ ದಿಲೀಪ್ ಕುಮಾರ್ ಅವರನ್ನು ಸುತ್ತುವರೆದಿರ್ತಾರೆ ಅವರಿಂದ ಹಸ್ತಾಕ್ಷರವನ್ನು ಪಡಿತಾ ಇರ್ತಾರೆ ಆ ಒಂದು ಸಭೆಗೆ ಯಾವಾಗ ಜೈಕಿಶನ್ ಅವರ ಪ್ರವೇಶ ಆಗುತ್ತೋ ಹುಡುಗಿಯರೆಲ್ಲ ಈ ಮಹಾನ್ ನಟರನ್ನು ಬಿಟ್ಟು ಜೈಕಿಶನ್ ಅವರ ಬಳಿ ಹೋಗಿ ಅವರ ಹಸ್ತಾಕ್ಷರವನ್ನು ಪಡೆಯೋದಕ್ಕೆ ಮುಗಿಬೀಳ್ತಾರೆ ಜೈಕಿಶನ್ ಅವರು ಕೂಡ ಆರ್ ಕೆ ಸಂಸ್ಥೆಯ ಶ್ರೀ ಫೋರ್ ಟ್ವೆಂಟಿ ಚಿತ್ರದಲ್ಲಿ ನಾದಿರ ಅವರ ಪತಿಯಾಗಿ ತೆರೆಯ ಮೇಲೆ ಕಾಣಿಸ್ಕೊಂಡಿದ್ದಾರೆ ಇದಲ್ಲದೆ ಅನೇಕ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ನೋಡಿ ವಾಸ್ತವವಾಗಿ ರಾಜಕಪೂರ್ ಅವರಿಗೆ ಸತ್ಯಂ ಶಿವಂ ಸುಂದರಂ ಚಿತ್ರವನ್ನು ಈ ಜೈಕಿಶನ್ ಅವರನ್ನೇ ನಾಯಕರನ್ನಾಗಿ ಇಟ್ಕೊಂಡು ಲತಾ ಮಂಗೇಶ್ಕರ್ ಅವರನ್ನು ನಾಯಕಿಯನ್ನಾಗಿ ಇಟ್ಕೊಂಡು ತೆರೆಯ ಮೇಲೆ ತರಬೇಕು ಅನ್ನುವಂಥ ಕನಸಿರುತ್ತೆ ಆದರೆ ಲತಾ ಮಂಗೇಶ್ಕರ್ ಅವರು ತಾವು ತೆರೆಯ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡದೇ ಇರೋದರಿಂದಾಗಿ ಆ ಒಂದು ಪ್ರಾಜೆಕ್ಟ್ ಬಿದ್ದು ಹೋಗುತ್ತೆ ಮುಂದೆ ಇದೇ ಸತ್ಯಂ ಶಿವಂ ಸುಂದರಂ ಚಿತ್ರವನ್ನು ರಾಜ್ ಕಪೂರ್ ಅವರು ತಮ್ಮ ಸೋದರ ಶಶಿ ಕಪೂರ್ ಅವರ ನಾಯಕತ್ವದಲ್ಲಿ ಜೀನತಮಾನ್ ಅವರನ್ನು ನಾಯಕಿಯನ್ನಾಗಿಸಿಕೊಂಡು ತೆರೆಯ ಮೇಲೆ ತಂದು ಅದ್ಭುತವಾದ ಯಶಸ್ಸನ್ನು ಗಳಿಸ್ತಾರೆ ಭಾರತೀಯ ಚಿತ್ರರಂಗದಲ್ಲಿ ಬೇಕಾದಷ್ಟು ಸಂಗೀತ ಜೋಡಿಗಳು ಶಂಕರ್ ಜೈಕಿಶನ್ ಲಕ್ಷ್ಮಿಕಾಂತ್ ಪ್ಯಾರೆಲಾಲ್ ಕಲ್ಯಾಣ್ ಜಿ ಆನಂದ್ ಜಿ ಇವರೆಲ್ಲ ಹಿಂದಿ ಬೆಳ್ಳಿತೆರೆಯವರು ಅದೇ ರೀತಿಯಲ್ಲಿ ತಮಿಳಿನಲ್ಲಿ ವಿಶ್ವನಾಥನ್ ರಾಮ್ಮೂರ್ತಿಯವರು ಕನ್ನಡದಲ್ಲಿ ರಾಜನ್ನಾಗೇಂದ್ರ ಅಶ್ವತ್ ವೈದಿ ಹೀಗೆ ಅನೇಕ ಜೋಡಿಗಳನ್ನು ನೋಡ್ತೀವಿ ನಿರ್ದೇಶಕರಲ್ಲಿ ನಮ್ಮ ದೊರೆ ಭಗವಾನ್ ಜೋಡಿ ಆ ಜೋಡಿಗಳನ್ನು ಬೇರೆಯಾಗಿ ನೋಡೋದಕ್ಕೆ ಸಾಧ್ಯವೇ ಆಗಲ್ಲ ಅದೇ ರೀತಿಯಾಗಿ ಶಂಕರ್ ಜೈಕಿಶನ್ ಅವರು ಕೂಡ ಆದರೆ ಇಲ್ಲಿ ಶಂಕರ ಹಾಗೂ ಜೈಕಿಶನ್ ಅವರು ಬೇರೆ ಬೇರೆಯಾಗಿಯೇ ರಾಗ ಸಂಯೋಜನೆಯನ್ನು ಮಾಡ್ತಾಯಿದ್ರು ಶಂಕರವರು ನೃತ್ಯಪಟು ಕೂಡ ಆಗಿದ್ದರಿಂದಾಗಿ ನೃತ್ಯ ಸನ್ನಿವೇಶಗಳಿಗೆ ಬರುವಂಥ ಹಾಡುಗಳಿಗೆ ಜೊತೆಗೆ ದುಃಖ ಪೂರಿತವಾದ ಹಾಡುಗಳಿಗೆ ತತ್ವ ಪದಗಳಿಗೆ ಇಂಥ ಹಾಡುಗಳಿಗೆ ಶಂಕರವರು ಉತ್ತಮವಾದ ಒಂದು ಸಂಯೋಜನೆಯನ್ನು ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಜೈಕಿಶನ್ ಅವರು ತಮ್ಮ ರೂಪಕ್ಕೆ ತಕ್ಕ ಹಾಗೆ ರೊಮ್ಯಾಂಟಿಕ್ ಹಾಡುಗಳಿಗೆ ಶ್ರೇಷ್ಠವಾದ ಸಂಯೋಜನೆಗಳನ್ನು ಮಾಡ್ತಾಯಿದ್ರು ಇಬ್ಬರು ಪ್ರತ್ಯೇಕವಾಗಿ ಸ್ವರ ಸಂಯೋಜನೆ ಮಾಡಿದ್ರೂ ಕೂಡ ರೆಕಾರ್ಡಿಂಗ್ನಲ್ಲಿ ಒಟ್ಟಿಗೆ ಬಂದು ಕೆಲಸವನ್ನು ಮುಗಿಸಿಕೊಟ್ಟು ಇದ್ದರು ಜೊತೆಗೆ ಟೈಟಲ್ ಕಾರ್ಡ್ನಲ್ಲಿ ಶಂಕರ್ ಕಿಶನ್ ಎನ್ನುವ ಹೆಸರನ್ನೇ ನಾವು ನೋಡ್ತಾ ಇದ್ವು ನೋಡಿ ಒಬ್ಬರಿಗಿಂತ ಇಬ್ಬರು ಲೇಸು ಅನ್ನೋ ಹಾಗೆ ಈ ಜೋಡಿಗಳು ಸೇರಿದ್ರಿಂದಾಗಿ ಆ ಎರಡೂ ಪ್ರತಿಭೆಗಳ ಸಂಗಮದಲ್ಲಿ ನಮಗೆ ಅದ್ಭುತವಾದ ಗೀತೆಗಳನ್ನು ಕೇಳೋದಕ್ಕೆ ಸಿಕ್ತು ಆದರೆ ಅವರ ಮಧ್ಯೆ ಕೂಡ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದವು ಅದಕ್ಕೆ ಕಾರಣಗಳೂ ಇವೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸಂಗಮ್ ಚಿತ್ರ ತೆರೆಗೆ ಬರುತ್ತೆ ಅದರ ಪ್ರೀಮಿಯರ್ ಶೋ ಟೆಹ್ರಾನ್ನಲ್ಲಿ ನಡೆಯುತ್ತೆ ಅಲ್ಲಿ ಒಬ್ಬ ಪಾಪ್ ಗಾಯಕಿ ಶಾರದಾ ರಾಜನ್ ಅಯ್ಯಂಗಾರ್ ಕಪೂರ್ ಅವರಿಗೆ ಪರಿಚಯವಾಗ್ತಾರೆ ಅವರು ತಮ್ಮ ಚಿತ್ರಗಳಲ್ಲಿ ಹಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಕರೀತಾರೆ ಮುಂದೆ ಶಂಕರ್ ಜೈಕಿಶನ್ ಅವರಿಗೆ ಅವರನ್ನು ಪರಿಚಯ ಮಾಡಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಶಂಕರ್ ಜೈಕಿಶನ್ ಜೋಡಿ ಗುಮ್ನಾಮ್ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಅಲ್ಲಿ ಶಾರದಾ ಅವರಿಂದ ಒಂದು ಹಾಡನ್ನು ಹಾಡಿಸ್ತಾರೆ ಇದರಿಂದಾಗಿ ಲತಾ ಮಂಗೇಶ್ಕರ್ ಅವರಿಗೆ ಕೋಪ ಬರುತ್ತೆ ನೋಡಿ ಲತಾ ಮಂಗೇಶ್ಕರ್ ಅವರ ಬಗ್ಗೆ ನಾವು ಹೇಳುವಾಗ ಅವರೊಬ್ಬ ಅದ್ಭುತ ಗಾಯಕಿ ಭಾರತದ ನೈಟಿಂಗೇಲ್ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅವರ ಸ್ವಭಾವ ಇದೆಯಲ್ಲ ಎಲ್ಲವೂ ತನಗೇ ಬೇಕು ಅನ್ನುವಂಥ ಒಂದು ಸ್ವಭಾವ ನೋಡಿ ಒಂದು ಹಾಡನ್ನು ಅವರು ಶಾರದಾಗೆ ಕೊಟ್ಟಿದ್ದರಿಂದಾಗಿ ಶಂಕರ್ ಜೈಕಿಶನ್ ಜೋಡಿಯ ಜೊತೆ ಮುನ್ಸ್ಕೋತಾರೆ ಜೊತೆಗೆ ಶಾರದಾ ಅವರನ್ನು ಶಂಕರ್ ಜೈಕಿಶನ್ ಅವರು ರಾಜ್ ಕಪೂರ್ ಅವರ ತಯಾರಿಕೆಯ ಚಿತ್ರಗಳಲ್ಲಿ ಕೂಡ ಬಳಸಿದ್ದರಿಂದಾಗಿ ಕಪೂರ್ ಅವರಿಂದಲೂ ಅಂತರವನ್ನು ಕಾಯ್ದುಕೊಳ್ತಾರೆ ಹೀಗೆ ಕೆಲವು ವರ್ಷಗಳ ಕಾಲ ಲತಾ ಮಂಗೇಶ್ಕರ್ ಅವರು ರಾಜ್ ಕಪೂರ್ ಹಾಗೂ ಶಂಕರ್ ಜೈಕಿಶನ್ ಅವರಿಂದ ದೂರವೇ ಉಳಿತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಾಜ್ ಕಪೂರ್ ಅವರ ಮಹತ್ವಾಕಾಂಕ್ಷೆಯ ಚಿತ್ರ ಮೇರಾ ನಾಮ್ ಜೋಕರ್ ತೆರೆಗೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೂರು ತಲೆಮಾರಿನ ಪೃಥ್ವಿರಾಜ್ ಕಪೂರ್ ಕುಟುಂಬದ ಒಂದು ಕಥೆಯನ್ನು ಹೊಂದಿದ್ದಂಥ ಕಲ್ ಆಜ್ ಅವ್ರ ಕಲ್ ಚಿತ್ರ ತೆರೆಗೆ ಬರುತ್ತೆ ಈ ಎರಡೂ ಚಿತ್ರಗಳಲ್ಲಿ ಶಂಕರ್ ಜೈಕಿಶನ್ ಅವರೇ ಸಂಗೀತ ನಿರ್ದೇಶಕರಾಗಿದ್ದರೂ ಕೂಡ ಒಂದೇ ಒಂದು ಹಾಡನ್ನು ಲತಾ ಮಂಗೇಶ್ಕರ್ ಅವರ ಕೈಯಿಂದ ಹಾಡಿಸಲಿಲ್ಲ ಮುಂದೆ ರಾಜೇಂದ್ರ ಕುಮಾರ್ ಅವರ ನಾಯಕತ್ವದಲ್ಲಿ ಸೂರಜ್ ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರಕ್ಕೆ ಕೂಡ ಶಂಕರ್ ಜೈಕಿಶನ್ ಅವರೇ ಸಂಗೀತ ನಿರ್ದೇಶಕರು ಅಲ್ಲಿ ತಿತ್ತಲಿ ಉಡೆ ಉಡು ಜೊ ಚಲೆ ಎನ್ನುವ ಒಂದು ಹಾಡು ಬರುತ್ತೆ ಆ ಹಾಡನ್ನು ಶಂಕರ್ ಅವರಿಗೆ ಶಾರದಾ ಅವರ ಕೈಯಲ್ಲಿ ಹಾಡಿಸ್ಬೇಕು ಅಂತ ಆಸೆ ಆದರೆ ಜೈಕಿಶನ್ ಅವರು ಲತಾ ಅವರ ಕೈಯಲ್ಲೇ ಹಾಡಿಸ್ಬೇಕು ಅಂತ ಹೇಳಿರ್ತಾರೆ ಕೊನೆಗೂ ಶಂಕರವರ ಕೈಯೇ ಮೇಲಾಗಿ ಆ ಹಾಡನ್ನು ಶಾರದಾ ಅವರ ಕೈಯಲ್ಲಿ ಹಾಡಿಸ್ತಾರೆ ನೋಡಿ ಸಂಗಮ್ ಚಿತ್ರದ ಒಂದು ಅವಿಸ್ಮರಣೀಯ ಗೀತೆ ಮೇರಾ ಪ್ರೇಮ ಪತ್ರ ಪಡ್ಕರ್ ಕೆತುಮ್ ನಾರಾಜ್ ನಾ ನ ಈ ಗೀತೆಗೆ ಸಂಗೀತ ಸಂಯೋಜನೆಯನ್ನು ಜೈಕಿಶನ್ ಅವರು ಮಾಡಿರ್ತಾರೆ ಆದರೆ ಶಂಕರ್ ಹಾಗೂ ಜೈಕಿಶನ್ ಅವರ ಮಧ್ಯೆ ಒಂದು ಒಪ್ಪಂದ ಆಗಿರುತ್ತೆ ತಾವು ಒಂದು ಚಿತ್ರಕ್ಕೆ ಬೇರೆ ಬೇರೆಯಾಗಿ ಸಂಗೀತ ಸಂಯೋಜನೆಯನ್ನು ಮಾಡಿದ್ರೂ ಕೂಡ ಒಟ್ಟಾರೆಯಾಗಿ ನಮ್ಮ ಹೆಸರನ್ನೇ ಹಾಕ್ಕೊಂಡು ನಾವು ಸಂಗೀತ ನಿರ್ದೇಶಕರು ಅಂತ ಜನರ ಮುಂದೆ ಬರೋದರಿಂದಾಗಿ ಪ್ರತ್ಯೇಕವಾಗಿ ನಾವು ಮಾಡಿದ ಕೆಲಸವನ್ನೇ ಎಲ್ಲಿಯೂ ಹೇಳ್ಕೋಬಾರ್ದು ಅಂತ ಆದರೆ ಒಂದು ಸಂದರ್ಶನದಲ್ಲಿ ಕಿಶನ್ ಅವರು ಎ ಮೇರಾ ಪ್ರೇಮ ಪತ್ರ ಪಡ್ಕರ್ ಹಾಡಿಗೆ ನಾನೇ ಸಂಗೀತ ಸಂಯೋಜನೆಯನ್ನು ಮಾಡಿದ್ದು ಅಂತ ಹೇಳ್ತಾರೆ ಆ ವಿಚಾರ ಶಂಕರ್ ಅವರಿಗೆ ತಿಳಿದಾಗ ಅವರು ಬೇಸರ ಮಾಡ್ಕೋತಾರೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಿಶನ್ ಅವರು ಅಕಾಲ ಮರಣಕ್ಕೆ ತುತ್ತಾಗ್ತಾರೆ ಶಂಕರ್ ಅವರಿಗಿಂತ ಕಿರಿಯರಾಗಿದ್ದ ಆಗಿದ್ದ ಜೈಕಿಶನ್ ಅವರು ಅಗಲಿ ಹೋಗ್ತಾರೆ ಆಮೇಲೆ ಕೂಡ ಶಂಕರ್ ಅವರು ಎಷ್ಟೋ ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಅಲ್ಲಿ ಶಂಕರ್ ಜೈಕಿಶನ್ ಎನ್ನುವ ತಮ್ಮ ಜೋಡಿಯ ಹೆಸರನ್ನೇ ಉಳಿಸ್ಕೋತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶಂಕರ್ ಅವರು ಕೂಡ ಇಹಲೋಕ ವ್ಯಾಪಾರವನ್ನು ಮುಗಿಸುವುದರೊಂದಿಗೆ ಹಿಂದಿ ಬೆಳ್ಳಿ ತೆರೆಯ ಒಂದು ಸಂಗೀತ ಧಾರೆ ಕೊನೆಯನ್ನು ಕಾಣುತ್ತೆ ಶಂಕರ್ ಜೈಕಿಶನ್ ಸಂಗೀತ ನಿರ್ದೇಶಕ ಜೋಡಿಯ ಕೆಲವೇ ಕೆಲವು ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಈ ಜೋಡಿಯನ್ನು ಕುರಿತಂತೆ ಹಿಂದಿ ಚಿತ್ರರಂಗದ ಒಂದು ಕಾಲಘಟ್ಟದ ಸ್ವಾರಸ್ಯಕರವಾದ ಸಂಗತಿಗಳನ್ನು ನೀವು ಕಣ್ತುಂಬಿಕೊಳ್ಳಬೇಕು ಅನ್ನುವ ಆಸೆ ಇದ್ದರೆ ಒಂದು ಪುಸ್ತಕ ಕನ್ನಡದಲ್ಲಿ ಬಿಡುಗಡೆಯಾಗಿದೆ ಆ ಪುಸ್ತಕವನ್ನು ಪರಿಚಯಿಸುವ ಸಲುವಾಗಿಯೇ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ಪುಸ್ತಕವನ್ನು ಬರೆದಿರುವವರು ನಮ್ಮ ಮಿತ್ರರಾದಂಥ ವಿ ಜಿ ಭಟ್ ಅವರು ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಒಬ್ಬ ಅಧಿಕಾರಿಯಾಗಿ ಈಗ ನಿವೃತ್ತಿ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಮೈಸೂರಿನ ಪ್ರೇಮ ಪ್ರಕಾಶನದವರು ಈ ಪುಸ್ತಕವನ್ನು ಹೊರತಂದಿದ್ದಾರೆ ಅಮರ ಸಂಗೀತ ಜೋಡಿ ಶಂಕರ್ ಜೈಕಿಶನ್ ಎನ್ನುವುದು ಈ ಪುಸ್ತಕದ ಒಂದು ಟೈಟಲ್ ನೂರ ಐವತ್ತಾರು ಪುಟಗಳ ಈ ಪುಸ್ತಕದಲ್ಲಿ ಈ ಜೋಡಿಯನ್ನು ಕುರಿತಂತೆ ಹಿಂದಿ ಚಿತ್ರರಂಗದ ಕುರಿತಂತೆ ಸ್ವಾರಸ್ಯಕರವಾದ ಮಾಹಿತಿಗಳು ಅಡಕವಾಗಿವೆ ಇದರ ಬೆಲೆ ಕೇವಲ ನೂರ ನಲವತ್ತು ರೂಪಾಯಿಗಳು ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಯೇ ಈ ಪುಸ್ತಕ ಪ್ರಕಟವಾಗಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಜಯವಾಣಿ ಪತ್ರಿಕೆಯಲ್ಲಿ ರಾಘವೇಂದ್ರ ಗಣಪತಿಯವರು ಸವ್ಯಸಾಚಿ ಎನ್ನುವ ಒಂದು ಅಂಕಣದಲ್ಲಿ ಇದನ್ನು ಪರಿಚಯಿಸುವವರೆಗೂ ಇಂಥದ್ದೊಂದು ಪುಸ್ತಕ ಬಂದಿತ್ತು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಆ ಲೇಖನವನ್ನು ಕೂಡ ನಾನು ತಡವಾಗಿ ಓದಿದೆ ಅದಾದ ಮೇಲೆ ವಿ ಜಿ ಭಟ್ಟರನ್ನು ಸಂಪರ್ಕ ಮಾಡಿ ಈ ಪುಸ್ತಕವನ್ನು ಹಣ ಕೊಟ್ಟು ತರಿಸ್ಕೊಂಡು ಅದರ ಪರಿಚಯವನ್ನು ನಿಮಗೆ ನೀಡ್ತಾ ಇದ್ದೀನಿ ಈ ಪುಸ್ತಕವನ್ನು ನೀವು ನಮ್ಮ ಟೋಟಲ್ ಕನ್ನಡ ಮಳಿಗೆಯಲ್ಲಿ ಅಥವಾ ಯಾವುದೇ ಪ್ರತಿಷ್ಠಿತ ಪುಸ್ತಕದ ಅಂಗಡಿಗಳಲ್ಲಿ ಕೇಳಿ ಪಡೆಯಬಹುದು ಪುಸ್ತಕ ಮೊದಲ ಮುದ್ರಣವನ್ನು ಕಂಡಿದೆ ಕೆಲವೇ ಪ್ರತಿಗಳು ಮಾತ್ರ ಉಳಿದಿದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಈ ಪುಸ್ತಕದ ಕೊನೆಯಲ್ಲಿ ಒಂದು ತಿದ್ದುಪಡಿಯ ಪಟ್ಟಿಯನ್ನು ಕೂಡ ಅವರು ಅದಕ್ಕೆ ಲಗತ್ತಿಸಿದ್ದಾರೆ ಅಂದರೆ ಮುದ್ರಣದಲ್ಲಿ ಸಾಕಷ್ಟು ದೋಷಗಳಾಗಿವೆ ಜೊತೆಗೆ ಇನ್ನೂ ಆಕರ್ಷಕವಾದ ಒಂದು ಚೌಕಟ್ಟಿನಲ್ಲಿ ಈ ವಿಚಾರವನ್ನು ಸ್ವಾರಸ್ಯಕರವಾಗಿ ಓದುಗರಿಗೆ ಉಣಬಡಿಸುವಂಥ ಒಂದು ಅವಕಾಶ ಇದೆ ನೀವು ಪುಸ್ತಕಗಳನ್ನು ಕೊಂಡು ಇದು ಎರಡನೇ ಮುದ್ರಣವನ್ನು ಕಾಣುವಂತಾದರೆ ಆಗ ಈ ರೀತಿಯಾಗಿ ಬದಲಾವಣೆಗಳನ್ನು ಮಾಡಿಕೊಂಡು ಆ ಪುಸ್ತಕವನ್ನು ಇನ್ನಷ್ಟು ಸುಂದರವಾಗಿ ಲೇಖಕರು ಹೊರತರಲಿ ಎನ್ನುವ ಆಶಯದೊಂದಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ